2023ರಲ್ಲಿ ಕನ್ನಡ ಚಿತ್ರರಂಗ ಹಲವು ನಟ ನಟಿಯರನ್ನ ಕಳೆದುಕೊಂಡಿದೆ. ಕೆಲವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಅಗಲಿ ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿದರೆ ಇನ್ನು ಕೆಲವರು ವಯಸ್ಸಾದ ಮೇಲೆ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಹಾಗಾದರೆ 2023ರಲ್ಲಿ ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು, ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು, ಸಾವು ಹೇಗಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಸಂಪತ್ ಜಯರಾಮ್ 32 ವರ್ಷ ವಯಸ್ಸು. 2023ರ ಶಾಕಿಂಗ್ ಸಾವುಗಳಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ಸಂಪತ್ ಜಯರಾಮ್ ಮುಂಚೂಣಿಯಲ್ಲಿ ಬರ್ತಾರೆ. ಕಾರಣ, ಇವರು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಜೊತೆಗೆ ಇವರು ಈ ವರ್ಷ ಮೃತಪಟ್ಟಂತಹ ಕನ್ನಡದ ನಟ ನಟಿಯರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನವರು ಕೂಡ ಆಗಿದ್ದರು. ಇವರು ತಮ್ಮ 32ನೇ ವಯಸ್ಸಿನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸಂಪತ್ ಮತ್ತು ಪತ್ನಿ ನಡುವೆ ಸಣ್ಣದಾಗಿ ಜಗಳ ನಡೆದಿತ್ತು. ಈ ವೇಳೆ ಪತ್ನಿಗೆ ಹೆದರಿಸಲು ಮಾಡಿದಂತಹ ಆತ್ಮಹತ್ಯೆಯ ನಾಟಕ ಸೀರಿಯಸ್ ಆಯಿತು ಅಂತ ನಟ ರಾಜೇಶ್ ಧ್ರುವ ಆ ಬಳಿಕ ಹೇಳಿದರು. ನಿತಿನ್ ಗೋಪಿ 39 ವರ್ಷ ವಯಸ್ಸು. ಕನ್ನಡದ ಹಲೋ ಡ್ಯಾಡಿ ಸೇರಿದಂತೆ ಕೆಲವೊಂದು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ ನಿತಿನ್ ಗೋಪಿ ಮೃತಪಟ್ಟಿದ್ದು ಇದೇ ವರ್ಷ. ಇವರಿಗೆ 39 ವರ್ಷ ವಯಸ್ಸಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟರು. ಸ್ಪಂದನ ವಿಜಯ ರಾಘವೇಂದ್ರ 44 ವರ್ಷ ವಯಸ್ಸು. 2023ರಲ್ಲಿ ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿದ ಸಾವುಗಳಲ್ಲಿ ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರ ಸಾವು ಒಂದಾಗಿತ್ತು. ಅಂದಹಾಗೆ ಸ್ಪಂದನಾ ತಮ್ಮ ಸಹೋದರಿಯರ ಜೊತೆ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ಗೆ ಪ್ರವಾಸ ಹೋಗಿದ್ದರು. ಈ ವೇಳೆ ಸಂಭವಿಸಿದಂತಹ ಹೃದಯ ಸ್ತಂಭನದಿಂದ ಇವರನ್ನ ಕಳೆದುಕೊಳ್ಬೇಕಾಯಿತು. ಇವರಿಗೆ 44 ವರ್ಷ ವಯಸ್ಸಾಗಿತ್ತು. ಇವರು ಕನ್ನಡದ ಅಪೂರ್ವ ಸಿನಿಮಾದಲ್ಲಿ ನಟಿಸಿ ಕಿಸ್ಮಸ್ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಟಪೋರಿ ಸತ್ಯ 45 ವರ್ಷ ವಯಸ್ಸು. ಕನ್ನಡದ ನಂದಾ ಲವ್ಸ್ ನಂದಿತಾ ಸೇರಿದಂತೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕೆಲವೊಂದು ಸಿನಿಮಾಗಳನ್ನು ನಿರ್ದೇಶಿಸಿದ್ದ ಟಪೋರಿ ಸತ್ಯ ಮೃತಪಟ್ಟಿದ್ದು 2023ರಲ್ಲೇ. ಇವರಿಗೆ 45 ವರ್ಷ ವಯಸ್ಸಾಗಿತ್ತು. ಕಿಡ್ನಿ ವೈಫಲ್ಯದಿಂದ ಇವರನ್ನು ಕಳೆದುಕೊಳ್ಬೇಕಾಯಿತು. ಮನೋಬಾಲ 69 ವರ್ಷ ವಯಸ್ಸು. ಕನ್ನಡದ ಕೆಲವು ಹಾಗೂ ತಮಿಳಿನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದ ಪ್ರಸಿದ್ಧ ಹಾಸ್ಯನಟರಲ್ಲಿ ಒಬ್ಬರಾಗಿದ್ದ ಮನೋಬಾಲ ಇವರು ಮೃತಪಟ್ಟಿದ್ದು 2023ರಲ್ಲೇ. ಯಕೃತ್ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಶರತ್ ಬಾಬು 71 ವರ್ಷ ವಯಸ್ಸು. ಕನ್ನಡದ ಅಮೃತ ವರ್ಷಿಣಿ, ಬೆಂಕಿಯಲ್ಲಿ ಅರಳಿದ ಹೂವು ಸೇರಿದಂತೆ ವಿವಿಧ ಭಾಷೆಯ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಶರತ್ ಬಾಬು ಅಗಲಿದ್ದು ಇದೇ 2023ರಲ್ಲಿ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದರಿಂದ ಇವರನ್ನ ಕಳೆದುಕೊಳ್ಬೇಕಾಯಿತು. ಇವರಿಗೆ 71 ವರ್ಷ ವಯಸ್ಸಾಗಿತ್ತು. ಮಂದೀಪ್ ರಾಯ್ 74 ವರ್ಷ ವಯಸ್ಸು. ಶಂಕರ್ ನಾಗ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ಹಾಸ್ಯನಟ ಮಂದೀಪ್ ರಾಯ್ ಮೃತಪಟ್ಟಿದ್ದು 2023ರಲ್ಲೇ. ಹಾರ್ಟ್ ಅಟ್ಯಾಕ್ನಿಂದ ಇವರ ಸಾವಾಯಿತು. ಲಕ್ಷ್ಮಣ್ 74 ವರ್ಷ ವಯಸ್ಸು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಖ್ಯಾತ ಪೋಷಕ ನಟ ಲಕ್ಷ್ಮಣ್ರನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದ್ದು ಕೂಡ ಇದೇ ವರ್ಷ. ಇವರು ಸಹ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟರು. ಲೀಲಾವತಿ 86 ವರ್ಷ ವಯಸ್ಸು. ಕನ್ನಡ ಸೇರಿದಂತೆ ವಿವಿಧ ಭಾಷೆಯ 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ 60, 70, 80ರ ದಶಕದ ಪ್ರಸಿದ್ಧ ನಟಿ ಲೀಲಾವತಿ ಅವರನ್ನ ನಮ್ಮ ಚಿತ್ರರಂಗ ಕಳೆದುಕೊಂಡಿದ್ದು 2023ರಲ್ಲೇ. ವಯೋಸಹಜ ಅನಾರೋಗ್ಯಗಳಿಂದ ಇವರು ಮೃತಪಟ್ಟರು. ಇವರಿಗೆ 86 ವರ್ಷ ವಯಸ್ಸಾಗಿತ್ತು. ಜಮುನಾ 87 ವರ್ಷ ವಯಸ್ಸು. ಕನ್ನಡದ ಕೆಲವೊಂದು ಸೇರಿದಂತೆ ತೆಲುಗು ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ 50, 60, 70ರ ದಶಕದ ಪ್ರಸಿದ್ಧ ನಟಿ ಕಂ ನಿರ್ದೇಶಕಿ ಜಮುನಾ ಮೃತಪಟ್ಟಿದ್ದು 2023ರಲ್ಲೇ. ವಯೋಸಹಜ ಆರೋಗ್ಯ ಕಾಯಿಲೆಗಳಿಂದ ಬಳಲುತ್ತಿದ್ದ ಇವರು ತಮ್ಮ 87ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಡಿಬಿ ಚಂದ್ರೇಗೌಡ 87 ವರ್ಷ ವಯಸ್ಸು. ಕನ್ನಡದ ಅವಸ್ಥಿ ಮತ್ತು ನಂದಗೋಪಾಲ ಸಿನಿಮಾಗಳಲ್ಲಿ ನಟಿಸಿದ್ದ ಮಾಜಿ ರಾಜಕಾರಣಿ ಡಿಬಿ ಚಂದ್ರೇಗೌಡ ಮೃತಪಟ್ಟಿದ್ದು ಈ ವರ್ಷನೇ. ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಂತಹ ಇವರು ತಮ್ಮ 87ನೇ ವಯಸ್ಸಿಗೆ ಪ್ರಾಣವನ್ನು ಕಳೆದುಕೊಂಡರು. ಎಸ್ಕೆ ಭಗವಾನ್ 90 ವರ್ಷ ವಯಸ್ಸು. ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ದ ಎಸ್ಕೆ ಭಗವಾನ್ ನಿಧನ ಹೊಂದಿದ್ದು ಇದೇ ವರ್ಷ. ಇವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಕಸ್ತೂರಿ ನಿವಾಸ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದರು. ಇಂತಹ ಎಸ್ಕೆ ಭಗವಾನ್ 90ನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯ ಸಮಸ್ಯೆಗಳಿಂದ ನಿಧನರಾದರು. ಸಿ ವಿ ಶಿವಶಂಕರ್ ಶಾಸ್ತ್ರಿ 90 ವರ್ಷ ವಯಸ್ಸು.
ಹೆಸರಾಂತ ನಟ, ನಿರ್ದೇಶಕ, ಬರಹಗಾರ, ಗೀತ ರಚನೆಕಾರ, ನಿರ್ಮಾಪಕ ಮತ್ತು ಸಂಭಾಷಣೆ ಬರಹಗಾರ ಸಿವಿ ಶಿವಶಂಕರ್ ಶಾಸ್ತ್ರಿ ನಿಧನರಾಗಿದ್ದು 2023. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದಂತಹ ಇವರು 90 ವರ್ಷ ಬದುಕಿದ್ರು. ಇದಿಷ್ಟು 2023 ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದು ಹಲವರನ್ನ ಶಾಕ್ಗೆ ಒಳಗಾಗಿಸಿದ್ರು. ಇನ್ನು ಕೆಲವರು ವಯಸ್ಸಾದ ಬಳಿಕ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿಯರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.